ಕಾರ್ಖಾನೆಗಳು ಬರುವಂತದ್ದಿದ್ರೆ ಅದರಿಂದ ಆಗಬಹುದಾದಂತಹ ತೊಂದರೆಗಳೇನು ಪರಿಸರದ ಮೇಲೆ ಅಥವಾ ಅದು ಬರುವುದರ ಮುಂಚೆ ಪರಿಸರ ಯಾವ ರೀತಿ ಇತ್ತು ನೀರಿನ ಮಿತ ಬಳಕೆ ಪ್ರಾಯಶಃ ಮೊದಲನೇ ಸ್ಥಾನದಲ್ಲಿ ಇರ್ತದೆ ಅದಾದ ನಂತರ ಅದರ ಸದ್ಬಳಕೆ ಅದಾದ ನಂತರ ಅದರ ಮರುಬಳಕೆ ಇದು ಮೂರು ಕೂಡ ನಾವು ಒಂದೇ ಆಂಗಲ್ ಅಲ್ಲಿ ನೋಡಬೇಕಾಗುತ್ತದೆ ಸಾಮಾನ್ಯ ಒಂದು 2 ಲಕ್ಷ ಲೀಟರ್ ಗಳಷ್ಟು ನೀರು ಒಂದು ಫ್ಯಾಮಿಲಿಗೆ ಇದ್ದರೆ ಸಾಕು ಇಡಿ ವರ್ಷವನ್ನ ನಾವು ತೆಗೆಯಬಹುದು ಈ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಒಬ್ಬನಿಂದ ಸಾಮಾನ್ಯ 100 ಲೀಟರ್ ನಷ್ಟು ವೇಸ್ಟ್ ವಾಟರ್ ಉತ್ಪತ್ತಿ ಆಗುತ್ತದೆ ಪ್ರತಿದಿನ ಅಂತ ನಮಗೆ ಲೆಕ್ಕಾಚಾರ ಸಿಗುತ್ತದೆ ಈ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಇದು ಸಿವಿಲ್ ಇಂಜಿನಿಯರಿಂಗಿನ ಒಂದು ಸಬ್ ಬ್ರಾಂಚ್ ಇದನ್ನ ಹೊಸತಾಗಿ ಸೆಪರೇಟ್ ಈ ಕೋರ್ ಬ್ರಾಂಚ್ ಗಳಲ್ಲಿ ಬರುವಂತದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಏನು ಬರ್ತದೆ ಅದರಲ್ಲಿ ಒಂದು ಸಬ್ ಬ್ರಾಂಚ್ ಆಗಿ ನಾವು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಹೇಳುವಂತದ್ದನ್ನ ಅಧ್ಯಯನ ಮಾಡುತ್ತೇವೆ ಮುಖ್ಯವಾಗಿ ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಹೆಚ್ಚಾಗಿ ಸ್ಟ್ರಕ್ಚರಲ್ ಕಡೆಗೆ ಗಮನ ಹರಿಸುತ್ತೇವೆ ಒಂದು ಬಿಲ್ಡಿಂಗ್ ಕಟ್ಟಡವನ್ನು ಕಟ್ಟುವಾಗ ಅದರ ಸ್ಟ್ರಕ್ಚರಲ್ ಪಾರ್ಟ್ ಗಳ ಬಗ್ಗೆ ಅಥವಾ ಫೌಂಡೇಶನ್ ನ ಬಗ್ಗೆ ಅಥವಾ ಸಾಯಿಲ್ ಬಗ್ಗೆ ಹೆಚ್ಚಾಗಿ ಅಧ್ಯಯನವನ್ನು ಮಾಡಿದ್ರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಅದರಿಂದ ಸ್ವಲ್ಪ ವಿಭಿನ್ನವಾಗಿ ಒಂದು ನೀರಿನ ಬಗ್ಗೆ ಆಗಲಿ ಅಥವಾ ಈಗ ನಾವು ನೋಡ್ತಾ ಇರುವಂತ ಮಾರಕ ಸಮಸ್ಯೆ ಆಗಿರುವಂತ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಡೆಲ್ಲಿ ಅಂತ ಪ್ರದೇಶಗಳಲ್ಲಿ ನಾವು ಡೆಲ್ಲಿ ಅಂತ ಹೇಳಿ ನಾವು ವಿಂಗಡಣೆ ಮಾಡಬೇಕಾಗಿಲ್ಲ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಕೂಡ ಸೇರಿದಂತೆ ಈ ವಾಯು ಮಾಲಿನ್ಯದ ಬಗ್ಗೆ ಏನಿರುತ್ತದೆ ಅದರ ಬಗ್ಗೆನ ಅಧ್ಯಯನ ಆಗಲಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿ ಬರುವಂತದ್ದಿದ್ರೆ ಕಾರ್ಖಾನೆಗಳು ಬರುವಂತದ್ದಿದ್ರೆ ಅದರಿಂದ ಆಗಬಹುದಾದಂತ ತೊಂದರೆಗಳೇನು ಪರಿಸರದ ಮೇಲೆ ಅಥವಾ ಅದು ಬರುವುದರ ಮುಂಚೆ ಪರಿಸರ ಯಾವ ರೀತಿ ಇತ್ತು ಅದು ಬಂದ ನಂತರದ ದಿನಗಳಲ್ಲಿ ಪರಿಸರ ಯಾವ ರೀತಿ ಮಾರ್ಪಾಡ ಆಗಬಹುದು ಅದರಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇರಬಹುದು ನೆಗೆಟಿವ್ ಇಂಪ್ಯಾಕ್ಟ್ ಗಳು ಕೂಡ ಇರಬಹುದು ಇದು ಎಲ್ಲವನ್ನೂ ಕೂಡ ನಾವು ತುಲನಾತ್ಮಕವಾಗಿ ಅಧ್ಯಯನ ಮಾಡುವಂತ ಒಂದು ವಿಭಿನ್ನವಾದಂತ ಬ್ರಾಂಚ್ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಕರೀತೇವೆ ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಬಂದಂತ ಬ್ರಾಂಚ್ ಏನಲ್ಲ ಬಹಳ ಹಳತ್ತಾಗಿಯೂ ಕೂಡ 1990 ಇಸವಿಯಿಂದ ನಂತರವೂ ಕೂಡ ಇದು ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆರಂಭ ಆಗಿದೆ ಸೋ ಅಲ್ಲಿ ತದನಂತರದ ದಿನಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅನ್ನು ಆರಂಭ ಮಾಡಿದ್ದಾರೆ ಹಾಗಾಗಿ ಇದೊಂದು ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡುದಾದರೆ ಈಗಿನ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ನಾವು ಏನೇನು ಜಾಗತಿಕ ಮಟ್ಟದಲ್ಲಿ ಡಿಸ್ಕಷನ್ಗಳು ನಡೀತಾ ಇದೆ ಅದನ್ನು ನೋಡಿದಾಗ ಪ್ರಾಯಶಃ ಈ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಹೇಳುವಂತಹ ಬ್ರಾಂಚ್ ಮುಂದಿನ ಒಂದು ದಿನದಲ್ಲಿ ಬಹಳ ಬೇಡಿಕೆಯ ಬ್ರಾಂಚ್ ಅಂತ ಹೇಳಿ ಆಗುವಂತಹ ಸಾಧ್ಯತೆಗಳು ನಮಗೆ ಕಂಡು ಬರ್ತದೆ ಈಗ ನೀರಿನ ವಿಷಯವಾಗಿ ಮಾತಾಡುವಾಗ ನೀರಿನ ಮಿತ ಬಳಕೆ ಪ್ರಾಯಶಃ ಮೊದಲನೇ ಸ್ಥಾನದಲ್ಲಿ ಇರ್ತದೆ ಅದಾದ ನಂತರ ಅದರ ಸದ್ಬಳಕೆ ಅದಾದ ನಂತರ ಅದರ ಮರುಬಳಕೆ ಇದು ಮೂರು ಕೂಡ ನಾವು ಒಂದೇ ಆಂಗಲಲ್ಲಿ ನೋಡಬೇಕಾಗ್ತದೆ ಈಗ ಮಿತ ಬಳಕೆ ನಮ್ಮ ಮನೆ ಮನೆಗಳಲ್ಲಿ ನಾವು ಮಾಡಬಹುದಾದಂತ ಒಂದು ವ್ಯವಸ್ಥೆ ಅದರ ಸದ್ಬಳಕೆಯನ್ನು ನಾವು ಒಂದು 4 ಜನ ಸೇರುವಂತ ಜಾಗದಲ್ಲಿ ಅನ್ನೆಸೆಸರಿಯಾಗಿ ಪೋಲಿಂಗ್ ಆಗಲಿಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಅಥವಾ ಪಬ್ಲಿಕಲ್ಲಿ ನಾವು ಓಡಾಡ್ತಾ ಇದ್ದ ಸಂದರ್ಭದಲ್ಲಿ ಏನಾದರೂ ಪಬ್ಲಿಕ್ ವರ್ಕ್ಸಿಂದಾಗಿ ಈ ವಾಟರ್ ಸಪ್ಲೈ ಲೈನ್ಗಳು ಬ್ರೇಕೇಜ್ ಆಗುವುದರಿಂದಾಗಿ ಪೋಲಾಗುವಂತಹ ನೀರಿರ್ಬೋದು ಅಥವಾ ಈ ಅಪಾರ್ಟ್ಮೆಂಟ್ಗಳಲ್ಲಿ ಆಗಲಿ ಕಮ್ಯುನಿಟಿ ಹಾಲ್ಗಳಲ್ಲಿ ಆಗಲಿ ಬಳಸುವಂತಹ ನೀರನ್ನು ಸದ್ಬಳಕೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಇದೆಲ್ಲವೂ ಆದ ನಂತರ ಬಳಸಿದ ನೀರನ್ನು ನಾವು ಮರುಬಳಕೆಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳೋದ್ರ ಕಡೆಗೆ ಚಿಂತನೆ ಅತ್ಯಂತ ಗಂಭೀರವಾಗಿ ನಾವು ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಈಗ ಬಂದು ನಿಂತಿದ್ದೇವೆ ಒಂದು ಮನೆಯಲ್ಲಿ ತಗೊಳ್ಳೋದಾದರೆ ನಾವು ಭಾರತೀಯ ಲೆಕ್ಕಾಚಾರದ ಪ್ರಕಾರ ಸಾಮಾನ್ಯ 135 ರಿಂದ 140 ಲೀಟರ್ಗಳು ಪರ್ ಡೇ ಪರ್ ಪರ್ಸನ್ ಅಂತ ಹೇಳ್ತೇವೆ ಪರ್ ಕ್ಯಾಪಿಟಾ ವಾಟರ್ ಡಿಮ್ಯಾಂಡ್ ಅಂತ ಒಂದು ಮನೆಯಲ್ಲಿ ನಾವು 4 ಜನ ಅಂತ ತಿಳ್ಕೊಂಡ್ರೆ ಸಾಮಾನ್ಯ ಒಂದು 560 ಲೀಟರ್ನಷ್ಟು ನೀರು ನಮಗೆ ಪ್ರತಿನಿತ್ಯ ಬೇಕಾಗ್ತದೆ ಬಳಕೆಗೆ ಒಂದು ವರ್ಷದ ಲೆಕ್ಕಾಚಾರ ನಾವು ಹಾಕಿದರೆ ಸಾಮಾನ್ಯ ಒಂದು 200,000 ಲೀಟರ್ಗಳಷ್ಟು ನೀರು ಒಂದು ಫ್ಯಾಮಿಲಿಗೆ ಇದ್ದರೆ ಸಾಕು ಇಡೀ ವರ್ಷವನ್ನು ನಾವು ತೆಗಿಬೋದು ಈ ಲೆಕ್ಕಾಚಾರದ ಪ್ರಕಾರ ನೋಡಿದರೆ ಒಬ್ಬನಿಂದ ಸಾಮಾನ್ಯ 100 ಲೀಟರ್ನಷ್ಟು ವೇಸ್ಟ್ ವಾಟರ್ ಉತ್ಪತ್ತಿ ಆಗ್ತದೆ ಪ್ರತಿದಿನ ಅಂತ ನಮಗೆ ಲೆಕ್ಕಾಚಾರ ಸಿಗ್ತದೆ ಅಂದರೆ 80% ನೀರು ಸಪ್ಲೈಡ್ ವಾಟರ್ ವಿಲ್ ಕಮ್ ಔಟ್ ಆಸ್ ಎ ವೇಸ್ಟ್ ವಾಟರ್ ಹಾಗೆ ನೋಡಿದರೆ ಸಾಮಾನ್ಯ 200,000 ಲೀಟರ್ಗಳಲ್ಲಿ 150,000 ರಿಂದ 60,000 ಲೀಟರ್ಗಳಷ್ಟು ನಮಗೆ ಕೊಳಚೆ ನೀರು ಉತ್ಪತ್ತಿ ಆಗ್ತದೆ ಈ ಕೊಳಚೆ ನೀರಿನಲ್ಲಿ ಕೂಡ ನಾವು ಸೀವೇಜ್ ಅಂತ ನಾವು ಅದನ್ನು ಎಲ್ಲವನ್ನು ಒಂದೇ ಒಂದು ಬಾಸ್ಕೆಟಿನ ಒಳಗೆ ಹಾಕಿ ನೋಡ್ತೇವೆ ಹಾಗೆ ಮಾಡುವಂಥದ್ದಲ್ಲ ಈಗ ಕಿಚನಿಂದ ಬರುವಂಥ ನೀರು ವಾಶ್ ಬೇಸಿನಿಂದ ಬರುವಂಥ ನೀರು ಬಾತ್ರೂಮಿಂದ ಬರುವಂಥ ನೀರು ಮತ್ತು ವಾಷಿಂಗ್ ಮಿಷಿನಿಂದ ಬರುವಂಥ ನೀರನ್ನು ನಾವು ಗ್ರೇ ವಾಟರ್ ಅಂತ ಕರಿತೇವೆ ಯಾಕೆಂತ ಹೇಳಿದರೆ ಅದರಲ್ಲಿರುವಂತಹ ಈ ಕಂಟ್ಯಾಮಿನೆಂಟ್ಸ್ ಏನುಂಟು ಪೊಲ್ಯೂಟೆಂಟ್ಸಿನ ಲೋಡ್ ಬಹಳ ಕಡಿಮೆ ಇರೋದರಿಂದ ಈ ಟಾಯ್ಲೆಟ್ ಫ್ಲಷಿಂದ ಈ ಯೂರಿನ್ ಅಥವಾ ಮಲ
ಇದನ್ನು ಫ್ಲಶ್ ಮಾಡಿ ಬರುವಂಥ ನೀರಿನ ಗುಣಮಟ್ಟ ಮತ್ತು ಇದನ್ನು ನೋಡಿದರೆ ಇದರ ಅಜಗಜಾಂತರ ಇರ್ತದೆ. ಹಾಗಾಗಿ ಇದನ್ನು ನಾವು ಸೆಗ್ರಿಗೇಟ್ ಎಟ್ ದ ಸೋರ್ಸ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಮನೆಯ ಮಟ್ಟದಲ್ಲಿ ನಮಗೆ ಈ ಎರಡು ವಿಂಗಡಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಸಾಮಾನ್ಯ ನಾವು ಈ 100 ಲೀಟರ್ ನೀರಿನಲ್ಲಿ ಒಂದು 30 ಲೀಟರ್ ಮಾತ್ರ ಈ ಟಾಯ್ಲೆಟ್ ಫ್ಲಶ್ಯಿಂದ ಬರುವಂಥದ್ದಾಗಿರ್ತದೆ. ಅದನ್ನು ಮಾತ್ರ ಕ್ರೋಢೀಕರಿಸಿ ಅದನ್ನು ಶುದ್ಧೀಕರಣ ಮಾಡಿ ಅದನ್ನು ಏನು ಬೇಕೋ ಅದನ್ನು ಅತ್ಯಂತ ಕಡಿಮೆ ಅಮೌಂಟ್ ಇರ್ತದೆ. ಈ 70-80 ಲೀಟರ್ನಷ್ಟು ನೀರು ನಾವು ಅತ್ಯಂತ ಸುಲಭ ವಿಧಾನದ ಮೂಲಕ ನಾವು ಅದನ್ನು ಶುದ್ಧೀಕರಣ ಮಾಡಿ ಮತ್ತೆ ಫ್ಲಶಿಂಗಿಗೆ ಬಳಸಬಹುದು. ಅಥವಾ ನಮ್ಮ ಮನೆ ಮುಂದೆ 4 ಗಿಡಗಳಿದ್ದರೆ ಅದಕ್ಕೆ ನೀರನ್ನು ಫ್ರೆಶ್ ವಾಟರ್ ಹಾಕುವ ಬದಲು ಇದನ್ನು ಹಾಕಿದರೆ ಅತ್ಯಂತ ಉಪಯುಕ್ತ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಆ ರೀತಿ ಮಾಡುವಂಥದ್ದು ಈಗ ಕೇವಲ ಒಂದು ಆಪ್ಷನಲ್ ಆಗಿ ಉಳಿಲಿಲ್ಲ, ಇಟ್ ಈಸ್ ನೌ ಎ ಮ್ಯಾಂಡೇಟರಿ ಥಿಂಗ್. ನಾವು ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಈಗ ನೀರು ಎಲ್ಲಿ ಹೋಗ್ತದೆ ಕೇಳಿದರೆ ನೀರು ಎಲ್ಲಿಗೂ ಹೋಗುವುದಿಲ್ಲ, ನೀರು ಅಟ್ಮಾಸ್ಫಿಯರಲ್ಲೇ ಇರ್ತದೆ. ನಮ್ಮ ಭೂಮಿಯಲ್ಲಿ ಎಷ್ಟು ಉಂಟು ಮತ್ತು ಅಂತರಿಕ್ಷದಲ್ಲಿ ಎಷ್ಟು ಉಂಟು ಆ ನೀರಿನ ಲೀಟರ್ಗಳು ನೀವು ಲೆಕ್ಕ ಹಾಕ್ತಾ ಹೋದರೆ ಅದರಲ್ಲಿ ಏನು ವ್ಯತ್ಯಾಸಗಳು ಆಗಲಿಕ್ಕಿಲ್ಲ. ಆದರೆ ನಾವು ಯೂಟಿಲೈಸ್ ಮಾಡ್ತಾ ಇರುವಂತಹ ವೇಗ ನೋಡಿದರೆ ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾದಂತಹ ವ್ಯವಸ್ಥೆಯಲ್ಲಿದ್ದೇವೆ. ದ ರೇಟ್ ಎಟ್ ವಿಚ್ ವಿ ಆರ್ ಯೂಟಿಲೈಸಿಂಗ್ ದ ವಾಟರ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ರ್ಯಾಪಿಡ್ಲಿ ಗ್ರೋಯಿಂಗ್. ಅರ್ಬನೈಸೇಷನಿಂದಾಗಿ ಮತ್ತು ಇಂಡಸ್ಟ್ರಿಯಲೈಸೇಷನಿಂದಾಗಿ ಕೂಡ ನೀರಿನ ರಿಕ್ವೈರ್ಮೆಂಟ್ ಬಹಳ ಜಾಸ್ತಿ ಇರೋದ್ರಿಂದ ಅದರ ಕಡೆಗೆ ನಾವು ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.